ಮೈಸೂರಲ್ಲಿ ಕಾಂಗ್ರೆಸ್ ಗೆಲ್ತು ಈ ಶ್ರೀಕಂಠ ದತ್ತ ಒಡೆಯರ್ ಅವಾಗ ಬಂದು ಕಾಂಗ್ರೆಸ್ ಅಲ್ಲಿ ಎರಡ್ ಸರ್ಕಿದ್ರು, ಬಿಜೆಪಿ ಬಂದ ತಕ್ಷಣ ಮೊಟ್ಟೆ ನೋಡಿದ್ಬಿಟ್ರು, ರಾಜ ಅಂತ ನೋಡಿದ್ನೆ ಮೊಟ್ಟೆ ಒಳಿಸ್ಬಿಟ್ರು. ಈಗ ನಾವು ಅರಮನೆಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ, ಪೊಲೀಸೇ ಬಿಡೋದಿಲ್ಲ ಹೊರಗಡೆ, ನಾವು ಅರಮನೆ ಒಳಗೆ ಎಂಟರ್ ಆಗಕ್ಕಾಗುತ್ತಾ? ಸಮಸ್ಯೆ ತಗೊಂಡೋಗಿ ರಾಜ್ಯಂಗೆ ಇರ್ಬೇಕು. ಅವ್ರು ಬಂದಿರೋದು ಮೋಸ್ಟ್ಲಿ ಅವ್ರ ಆಸ್ತಿ ಗಿಸ್ತಿ ಉಳಿಸ್ಕೊಳಕ್ಕೆ ರಾಜಕೀಯ ಬಂದಿರ್ಬೋದು ಅಷ್ಟೇ, ಅವರಿಂದ ಜನಕ್ಕೆ ಏನು ಉಪಯೋಗ ಇಲ್ಲ. ಕಾಂಗ್ರೆಸ್ ಬಂದ್ರೆ ರಾಹುಲ್ಗೆ ಕೂರಿಸಲ್ಲ ಸರ್, ಯಾಕೆ ಅವ್ರ ಭಯ ಇದೆ ಸಾಯಿಸ್ಬಿಡ್ತಾರೆ ಅಂತ. ತೆರಿಗೆಗೆ ಕೂರಿಸ್ಬೋದು, ಮೋದಿ ಎರಡ್ ಸರಿ ಗೆದ್ದಿರೋಕ್ಕೆ ದೇವ್ರ ಮಾಡಿ ಕೂರಿಸ್ಬಿಟ್ಟವ್ರೆ, ಇನ್ನೊಂದ್ ಸರಿ ಗೆದ್ಬಿಟ್ರೆ ದೇವಸ್ಥಾನಗಳು ಕಟ್ಬಿಡ್ತಾರೆ, ಮೋದಿ ದೇವಾಲಯಗಳು ಮೋದಿ ದೇವಾಲಯಗಳು ಅಂತ. ಅಂತ ಪೆದ್ದ ಜನ ಇರೋದು ಇಂಡಿಯಾದಲ್ಲಿ. ಮೋದಿ ಬಂದ್ಮೇಲೆ ಏನಾಯ್ತು, ಎಲ್ಲೆಲ್ಲಿ ಗಲಾಟೆ ನಡೀತಾ ಇದೆ. ಒಬ್ಬ ಟೀ ಮಾರೋರು ದೇಶ ಆಳ್ತಾರೆ ಅಂದ್ರೆ ಅವನು ಫಾರಿನ್ ಇಂದ ಓದ್ಕೊ ಬಂದಿರೋನು, ಅವ್ನು ಆಳಲ್ಲ ಅಂದ್ರೆ ಇದು ನಗಬೇಕಾದಂತ ವಿಷಯ. ಇದು ಬಡವರ ಸರ್ಕಾರ, ಕಾಂಗ್ರೆಸ್ ಬಂದ್ರೆ ಬಡವರು ಉಳಿತಾರೆ, ಬಿಜೆಪಿ ಬಂದ್ರೆ ಬರೀ ಸಾವುಕಾರ ಮಾತ್ರ ಉದಾರ ಆಯ್ತಾರೆ. ಇದು ಜಾತಿ ಮೇಲೆ ನಿಂತಿರೋದು ಚುನಾವಣೆ, ಈ ರಾಜರು ಈಜರು ಅದೆಲ್ಲ ಹೋಯ್ತವಾಗ. ಯದಿಯೂರು ಅವ್ರಿಗೆ ಕೊಟ್ಟಿದ್ದಾರೆ, ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕಾಯ್ತು. ಬಿಜೆಪಿಯಲ್ಲಿ ಹೆಚ್ಚು ಕಮ್ಮಿ 50% ಜನಕ್ಕೆ ಬೇಜಾರಿದೆ. ಅಂತ ಲೀಡರ್ ನಾವು ಕಳ್ಕೊಂಡ್ರೆ ವಿ ಲೂಸ್ ಇಂಡಿಯಾ. ಹೇಗಿದೆ ಬಿಸ್ನೆಸ್? ಪರವಾಗಿಲ್ಲ. ಲೋಕಸಭೆ ಚುನಾವಣೆ, ನಿಮ್ಮ ಸಂಸದರನ್ನ ಆಯ್ಕೆ ಮಾಡುವಂತ ಸಮಯ. ಯದುವೀರ್ ಒಡೆಯರ್ ವರ್ಸಸ್ ಲಕ್ಷ್ಮಣ್, ಹೇಗಿದೆ ಮೈಸೂರು? ಯದುವೀರ್ಗೇನೆ ಜನ ಎಲ್ಲರೂ ಜಾಸ್ತಿ. ಯಾಕೆ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸ್ಬಿಟ್ರಿ ನೀವೆಲ್ಲ? ಇವ್ರಿಗೂ ಒಂದ್ಸರಿ ಚಾನ್ಸ್ ಕೊಡೋದ ಅಂತ. ಹೌದಾ? ಪ್ರತಾಪ್ ಸಿಂಹ 10 ವರ್ಷದಲ್ಲಿ ಕೆಲಸ ಮಾಡಿದ್ರೆ ಅವರು ಮಾಡೋರೆ, ಇವರು ರಾಜರಲ್ವಾ, ಒಂದೇ ಇರಲಿ ಅಂತ. ಓಕೆ, ಸೂಕ್ತ ಅಭ್ಯರ್ಥಿ. ಕಾಂಗ್ರೆಸ್ ಲಕ್ಷ್ಮಣ್ ಅಷ್ಟು ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ಲ. ಯಾಕೆ ಮೋದಿಗೋಸ್ಕರ ಯದುವೀರ ಅಥವಾ ಯದುವೀರಿಗೋಸ್ಕರ ಯದುವೀರ? ಮೈಸೂರು ಅವರಲ್ವಾಡಕ್ಕಾಗಲ್ಲ, ಬಿಟ್ಕೊಡಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಧರ್ಮವೀರ ಅಂತ. ಏನ್ ಮಾಡ್ತೀರಾ? ನಾವು ಅಕೌಂಟೆಂಟ್. ಓಕೆ, ಹೇಗಿದೆ ಸರ್ ಮೈಸೂರು ಲೋಕಸಭೆ ಈ ಸಲ? ಮೈಸೂರಲ್ಲಿ ಕಾಂಗ್ರೆಸ್ ಗೆಲ್ತು ಸರ್. 135 ಜನ ಶಾಸಕರು, ಸಿದ್ದರಾಮಯ್ಯ ಅವರು ಇಲ್ಲಿಯವರೇ, ಮಾದೇವಪ್ಪ ಅವರು ಇಲ್ಲಿಯವರೇ. ಮೈಸೂರಿಗೆ ತನ್ನದೇ ಆದ ಘನತೆ ಇದೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳು ಎಲ್ಲಕ್ಕಿಂತ ಹೆಚ್ಚಾಗಿ ನುಡಿದಂತೆ ನಡೆದಿದ್ದೀವಿ. ಸಿದ್ದರಾಮಯ್ಯ ಅವರ ಅನುಭವ, ಡಿ ಕೆ ಶಿವಕುಮಾರ್ ಅವ್ರ ವರ್ಚಸ್ಸು, ಇವೆಲ್ಲವೂ ಕೂಡ ವರ್ಕ್ ಆಗಲೇಬೇಕು. ಸ್ವಲ್ಪ ಅವರು ಲೆಕ್ಕಾಚಾರ ಮಾಡಿರ್ತಾರೆ, ಸುಲಭವಾಗಿ ಬಿಟ್ಕೊಡಲ್ಲ. ನೀವೇನಂತ? ಆಮೇಲೆ ಜನಗಳಿಗೂ ಅರಿವು ಮೂಡಿದೆ, ಈ ಸುಳ್ಳುಗಳು ಹೇಳ್ಕೊಂಡು ರಾಜಕೀಯ ಮಾಡೋದು, ಜಾತಿ ಧರ್ಮ ಹೇಳ್ಕೊಂಡು ರಾಜಕೀಯ ಮಾಡೋದು, ಇದೆಲ್ಲ ಜನಗಳಿಗೆ ಅರ್ಥ ಆಗ್ಬಿಟ್ಟಿದೆ. ಬಿ ಜೆ ಪಿ ಅವ್ರದ್ದು ಬಂಡವಾಳ. ಹೌದು. ಹಾಗಾಗಿ ಸತ್ಯ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಕಾಂಗ್ರೆಸ್ ಇದ್ದಾಗ ಹೆಂಗಿತ್ತು, ಈಗ 10 ವರ್ಷದಲ್ಲಿ ಹೆಂಗೆ ದೇಶ ನಡೀತಾ ಇದೆ, ಮೋದಿ ಬಂದಮೇಲೆ ಏನಾಯಿತು, ಎಲ್ಲೆಲ್ಲಿ ಗಲಾಟೆ ನಡೀತಾ ಇದೆ, ರೈತರ ಬಗ್ಗೆ ಯಾವ ರೀತಿ ಬೇಲಿ ಹಾಕಿದ್ದಾರೆ, ಈ ರೀತಿಯೆಲ್ಲ ವಿಚಾರಗಳು ಜನಗಳಿಗೆ ತಲುಪ್ತಾ ಇದೆ. ಟಿ ವಿಲಿ ಅದನ್ನೆಲ್ಲ ತೋರಿಸಲ್ಲ, ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ಕೊಂಡು. ಟಿವಿಗಿಂತ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್. ನೀವು ಅಲ್ಲಿ ನೋಡ್ಕೊಂಡು, ಕೆಲವರ ಕೈಯಲ್ಲಿ ಮೊಬೈಲ್ ಇರುತ್ತೆ, ದೇಶದಲ್ಲಿ ಏನು ನಡೀತಿದೆ ಅಂತ ನೋಡ್ತಾರೆ. ಟಿ ವಿ ಅವರು ಎಡಿಟ್ ಮಾಡಿ ತೋರಿಸ್ಬಿಡ್ತಾರೆ, ಬರೀ ಮೋದಿನೇ ತೋರಿಸೋದು, ರಾಹುಲ್ ಗಾಂಧಿ ವಾಕಿಂಗ್ ಮಾಡೋದು ತೋರಿಸಲ್ಲ, ಅದನ್ನು ಆ ನೆಗೆಟಿವ್ ಆಗಿ ಅವ್ನು ತೋರಿಸ್ತಾರೆ. ಪೆದ್ದ ಪೆದ್ದ ಅಂದ್ಬಿಟ್ಟು ಪೆದ್ದನೇ ಮಾಡಿ ಕೂರಿಸ್ಬಿಟ್ಟವ್ರೆ. ಪಪ್ಪು ಪಪ್ಪು ಅಂತ ಒಬ್ಬ ಟೀ ಮಾರೋರು ದೇಶ ಆಳ್ತಾರೆ ಅಂದರೆ ಅವನು ಫಾರಿನ್ನಿಂದ ಓದ್ಕೊ ಬಂದಿರೋನು, ಅವನು ಆಳಲ್ಲ ಅಂದರೆ ಇದು ನಗಬೇಕಾದಂಥ ವಿಷಯ. ಇಲ್ಲಿ ಜನಗಳು ಆ ರೀತಿ ಮಾಡ್ಬಿಟ್ರೆ, 70 ವರ್ಷ ಆಳ್ಬಿಟ್ಟವ್ರೆ, ಅವ್ರ ಕೇಳಿ ಕೊಟ್ರೇ ದೇಶ ನಡೆಸಿ ಸುಗಮವಾಗಿ ನಡೆಸೋಗೋದು. ಇವ್ರಿಗೆ ಗೊತ್ತಿಲ್ಲ ನಡೆಸೋಕ್ಕೆ, ಬರೀ ಆ ಜಾತಿ ಈ ಜಾತಿ, ಹಿಂದೂ ಮುಸ್ಲಿಮ್ ಅಂತ ಪಾಕಿಸ್ತಾನಕ್ಕೆ ಹೋಗು, ಬಾಂಗ್ಲಾದೇಶಕ್ಕೆ ಹೋಗು ಅಂತಾರೆ. ನಾವೇನಕ್ಕೆ ಹೋಗ್ಬೇಕು ಅಲ್ಲಿಗೆ? ಇಲ್ಲಿ ಉಟ್ಬಿಟ್ಟು ಪಾಕಿಸ್ತಾನಕ್ಕೆ ಏನಕ್ಕೆ ಹೋಗ್ಬೇಕು? ಈ ರೀತಿ ವಿಷಯಗಳನ್ನ ಕೆದಕಿ ಕೆದಕಿ ಅವರು ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಹಂಗಾಗಿ ಬಡವರಿಗೆ ಈಗ ಅನ್ನದಾನ ಕೊಟ್ಟರು, ಯಾಕೆ ಕೊಟ್ಟರು, ಕೊಡಬೇಕು ಕೊಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಬರೋರೆಲ್ಲ ರಾತ್ರಿ ಎಲ್ಲ ಚೆನ್ನಾಗಿ ತಿಂದು ಕುಡಿದು ಹೊಟ್ಟೆ ಕರಗಿಸೋಕೆ ಬರೋರು ಇಲ್ಲಿ. ಅಲ್ಲಿ ನೀವು ಬಡವ್ರು ನೋಡಬೇಕು, ಗುಡಿಸಲು ನೋಡಬೇಕು, ಅವ್ರಿಗೆ ಒಂದು ಹೊತ್ತು ಊಟ ಇರೋದಿಲ್ಲ, ಅವ್ರಿಗೆ ಕೊಡ್ತಿರೋದು ಸಿದ್ದರಾಮಯ್ಯ. ಇವ್ರಿಗೆಲ್ಲ ಇಲ್ಲಿ ವಾಕಿಂಗ್ ಬರೋರಿಗೆಲ್ಲ ಬಡವ್ರಿಗೆ ತಲುಪಲಿ ಅನ್ನ, 2000 ರೂಪಾಯಿ ಕರೆಂಟು, ಅವ್ರಿಗೆ ಎಷ್ಟೋ ಅವ್ರಿಗೆ 5000 ರೂಪಾಯಿ ಉಳಿತಾಯ ಆದರೆ ಅವ್ರಿಗೆ ಒಂದು ತಿಂಗಳು ಪೂರ್ತಿ ಜೀವನ ಮಾಡ್ತಾರೆ ಅವರು ಆ 5000ದಲ್ಲಿ. ಕರೆಕ್ಟ್. ಹಾಗಾಗಿ ಭಾಳ ಅನುಕೂಲ ಆಗಿದೆ ಬಡವ್ರಿಗೆ. ಇದು ಬಡವ್ರ ಸರ್ಕಾರ, ಕಾಂಗ್ರೆಸ್ ಬಂದರೆ ಬಡವ್ರು ಉಳಿತಾರೆ, ಬಿ ಜೆ ಪಿ ಬಂದರೆ ಬರೀ ಸಾವುಕಾರ ಮಾತ್ರ ಉದಾರ ಆಯ್ತಾರೆ ಅಷ್ಟೇ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮೈಸೂರು ಪಾಲಿಟಿಕ್ಸ್ ನೋಡುವಾಗ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಎಡವದ್ರ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅನ್ಸೋದು ಯಾಕೆ ಯತೀಂದ್ರಗೆ ಒಳ್ಳೆ ಅವಕಾಶ ಇತ್ತು, ಅಥವಾ ಬೇರೆ ಯಾರು ಸಚಿವರುಗಳು ನಿಲ್ಬೋದಿತ್ತು, ಮಾದೇವಪ್ಪ ಇಲ್ಲಿ ನಿಲ್ಬೋದಿತ್ತು, ಸುನಿಲ್ ಬೋಸ್ನ ಚಾಮರಾಜನಗರ ಸೀಮಿತ ಮಾಡಿ. ಹೀಗಾಗಿ ಲಕ್ಷ್ಮಣ್ಗೆ ಯದುವೀರ್ನ ಎದುರಿಸುವಷ್ಟು ಕೆಪಾಸಿಟಿ ಇದೆ ಅನ್ಸುತ್ತೆ ಸರ್? ಏನಂತಂದ್ರೆ ಇದು ಜಾತಿ ರಾಜಕಾರಣ. ಓಕೆ, ಮೈಸೂರಲ್ಲಿ ಗೌಡ್ರದ್ದು ಜಾಸ್ತಿ ಇದೆ ಜನಸಂಖ್ಯೆ. ಓಕೆ, ಗೌಡ್ರು ದಲಿತರು ಹಿಂದುಳಿದವರು ಎಲ್ಲ ಸೇರಿ ಓಟ್ ಹಾಕೋ ಕಾಂಗ್ರೆಸ್ ಖಂಡಿತವಾಗಿ ಗೆಲ್ಲುತ್ತೆ. ಇದು ಜಾತಿ ಮೇಲೆ ನಿಂತಿರೋದು ಚುನಾವಣೆ, ಈ ರಾಜರು ಗೀಜರು ಅದೆಲ್ಲ ಹೋಯ್ತವಾಗ. ಈ ಶ್ರೀಕಂಠ ದತ್ತ ಒಡೆಯರ್ ಅವಾಗ ಬಂದು ಕಾಂಗ್ರೆಸ್ನಲ್ಲಿ ಎರಡು ಸರ್ಕಿದ್ರು, ಬಿ ಜೆ ಪಿ ಬಂದ ತಕ್ಷಣ ಮೊಟ್ಟೆ ನೋಡಿದ್ಬಿಟ್ರು ಜನಗಳು, ರಾಜ ಅಂತ ನೋಡಿದ್ರೆ ಮೊಟ್ಟೆ ಒಳಿಸ್ಬಿಟ್ರು. ಹಾಗೆ ರಾಜ ಅನ್ನೋ ಒಂದು ಬೆಲೆ ಈಗ ಇಲ್ಲ, ಇದು ಪ್ರಜಾಪ್ರಭುತ್ವ.
ಅವ್ರು ರಾಜ ಆಗಿದ್ರು ಸಾಮಾನ್ಯ ಜನತೆ ತರನೇ ನಿಂತ್ಕೋಬೇಕು. ಈಗ ನಾವು ಅರಮನೆಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ, ಪೊಲೀಸೇ ಬಿಡೋದಿಲ್ಲ ಹೊರಗಡೆ. ಅದೇ ಸಾಮಾನ್ಯವಾಗಿ ಜನ ಲಕ್ಷ್ಮಣ್ ತರದವ್ರು ಸಾಮಾನ್ಯವಾಗಿ ಕಾಮನ್ ಇಲ್ಲಿರ್ತಿದೆ ಮನೆ ಒಂದು, ಆರಾಮಾಗಿ ಹೋಗಿ ಮನೆ ಒಳಗೆ ಹೋಗಿ ನೋಡ್ಬೋದು. ನಾವು ಅರಮನೆ ಒಳಗೆ ಎಂಟ್ರ್ ಆಗೋಕ್ಕಾಗುತ್ತಾ? ಸಮಸ್ಯೆ ತಗೊಂಡೋಗಿ ಈಗ ನಮಗೆ ಅದು ಕೊಡಿ, ಮೋರಿ ಕಟ್ಸ್ಕೊಡಿ ಅಥವಾ ಒಂದು ಸೇತುವೆ ಕಟ್ಸ್ಕೊಡಿ, ರೈಲ್ವೆ ಬ್ರಿಡ್ಜ್ ಕಟ್ಸ್ಕೊಡಿ ಅಂತ ಕೇಳೋಕ್ಕೆ ಅರಮನೆ ಒಳಗೆ ಹೊರಗಡೆ ಪೊಲೀಸೇ ಬಿಡೋದಿಲ್ಲ. ಹಾಗಾಗಿ ಭಾಳ ಕಷ್ಟ ಇದೆ. ಅಂಥವರೆಲ್ಲ ರಾಜಕೀಯಕ್ಕೆ ಬರಬಾರ್ದು, ರಾಜ ರಾಜ್ಯಂಗೆ ಇರಬೇಕು. ಅವ್ರು ಬಂದಿರೋದು ಮೋಸ್ಟ್ಲಿ ಅವ್ರ ಆಸ್ತಿ ಗಿಸ್ತಿ ಉಳಿಸ್ಕೊಳ್ಳೋಕ್ಕೆ ರಾಜಕೀಯಕ್ಕೆ ಬಂದಿರ್ಬೋದು ಅಷ್ಟೇ, ಅವರಿಂದ ಜನಕ್ಕೇನು ಉಪಯೋಗ ಇಲ್ಲ. ತುಂಬ ಒಳ್ಳೊಳ್ಳೆ ಪಾಯಿಂಟ್ಗಳು ಹೇಳಿದ್ರಿ. ನಿಮ್ಮ ಓಟು ಎಲ್ಲಿರೋದು? ನಮ್ಮ ಓಟು ಇಲ್ಲಿ ಕೃಷ್ಣರಾಜದಲ್ಲಿರೋದು. ಕೃಷ್ಣರಾಜದಲ್ಲಿದೆ, ಓಕೆ. ಒಟ್ಟಿನಲ್ಲಿ ಮೂರು ನಮ್ಮೂರಿದೆ, ಮೈಸೂರು. ಮೈಸೂರು ಅವರೇ, ಓಕೆ ಸರ್. ನಿಜ, ಯಾಕೆಂದರೆ ಕೇವಲ ಮೋದಿ ಫ್ಯಾಕ್ಟ್ರು, ಯದುವೀರ್ ಫ್ಯಾಕ್ಟ್ರು ಅಥವಾ ಇಡೀ ರಾಜ್ಯ ಬಿಜೆಪಿ JDS ಮೈತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮತದಾರರ ಮನದಾಳ ಎಲ್ಲರಿಗೂ ತಲುಪಿಸ್ಬೇಕು. ಈಗ ನೀವು ಹೇಳೋ ಮಾತಲ್ಲಿ ಕೂಡ ಸಾಕಷ್ಟು ಅಂಶಗಳಿದೆ, ಅದು ಸತ್ಯ ಕೂಡ ಅನ್ಸುತ್ತೆ ಒಂದಷ್ಟು ಜನ. ಈಗ ಏನಾಗಿದೆ ಅಂದರೆ ಇಲ್ಲಿ ವ್ಯಕ್ತಿ ಪೂಜೆ ಮಾಡೋದು ಜಾಸ್ತಿ ನಮ್ಮ ಭಾರತದಲ್ಲಿ. ಈಗ ಒಬ್ಬ ಫಿಲಮ್ ಆ್ಯಕ್ಟ್ರನ್ನೇ ದೇವ್ರ ಥರ ಮಾಡಿಬಿಡ್ತಾರೆ, ಒಬ್ಬ ಧಾರಾವಾಹಿನ ಮಾಡೋದು. ಅದೇ ಫಾರಿನಲ್ಲಿ ಜಾಕಿ ಚಾನು, ಬ್ರೂಸ್ಲಿ ರಸ್ತೆ ನಡ್ಕೋದ್ರೆ ಯಾರು ಮುಗಿಸ್ ನೋಡಲ್ಲ. ಇಲ್ಲಿ ಒಬ್ಬ ಧಾರಾವಾಹಿಯಲ್ಲಿ ಮಾಡೋನು ರಸ್ತೆಗೆ ಬರೋಕೆ ಬಿಡೋಕ್ಕಿಲ್ಲ, ಇಲ್ಲಿ ಕುತ್ಕೊಂಡ್ಬಿಡ್ತಾರೆ. ಹಂಗೆ ಮೋದಿ ಈ ದೇಶಕ್ಕೆ ದೇವ್ರಾಗ್ಬಿಟ್ಟಿದ್ದಾನೆ, ಎರಡು ಸರಿ ಗೆದ್ದಿರೋಕ್ಕೆ ದೇವ್ರು ಮಾಡಿ ಕೂರಿಸ್ಬಿಟ್ಟವ್ರೆ, ಇನ್ನೊಂದು ಸರಿ ಗೆದ್ದುಬಿಟ್ರೆ ದೇವಸ್ಥಾನಗಳು ಕಟ್ಬಿಡ್ತಾರೆ, ಮೋದಿ ದೇವಾಲಯಗಳು, ಮೋದಿ ದೇವಾಲಯಗಳು ಅಂತ. ಅಂಥ ಪೆದ್ದ ಜನ ಇರೋದು ಇಂಡಿಯಾದಲ್ಲಿ. ಅದರಿಂದ ಒಬ್ಬ ವ್ಯಕ್ತಿನ ಆ ಮಟ್ಟಕ್ಕೆ ಮೋದಿ ಬಿಟ್ಟರೆ ಇನ್ನು ಯಾರೂ ಇಲ್ಲ ಅನ್ನೋಂಗೆ ಬೆಳೆಸ್ತಾ ಇದ್ದಾರೆ. ಮೋದಿ ಬಿಟ್ಟರೆ ಒಬ್ಬ ಟೀಮ್ ಆರೋನು ದೇಶ ಆಳ್ತಾನೆ ಅಂದರೆ ಅವನು ರಾಹುಲ್ ಗಾಂಧಿ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ಕೊಂಡು ಫಾರಿನಲ್ಲಿ ಓದ್ಕೋ ಬಂದಿರ ನಾನು ಆಳಲ್ಲ ಅಂತ ಹೆಂಗೆ ಹೇಳ್ತೀರಿ? ನಾನು ಆಳ್ಬಲ್ಲ ದೇವಸ್ಥಾನ, ನಾನು 3 ಡಿಗ್ರಿ ಹೋಲ್ಡ್ರು, MSc ಬೇಡ ನಂದು. ನನ್ನ ಕೈಲಿ ದೇಶ ಕೊಟ್ಟರೆ ನಡ್ಸೋಕ್ಕಾಗಲ್ವಾ? ಮತ್ತು ಮೋದಿ ಬಿಟ್ಟರೆ ಯಾರು ಇಲ್ಲ ಅಂದರೆ 140 crore ಜನದಲ್ಲಿ ಮೋದಿ ಬಿಟ್ಟರೆ ಯಾರು ಇಲ್ಲ ಅಂತಂದರೆ ಎಷ್ಟು ದೊಡ್ಡ ಜನ ಇದ್ದಾರೆ ಇಲ್ಲಿ ಅಂತ. ಕಾಂಗ್ರೆಸ್ ಅವರು ಆರೋಪಗಳು ಮಾಡೋದು ಯಾರ ಕೈಲೂ ಮಾಡೋಕ್ಕಾಗದಿರೋದನ್ನ ಮೋದಿ ಮಾಡಿ ತೋರಿಸೋರು ರಾಮ ಮಂದಿರ ಅಂತಾರೆ, ಎಮೋಷ್ನಲ್ಲಿ ಆಟ ಆಡ್ತಾರೆ. ಖಂಡಿತ ಇಲ್ಲ, ನಾವು ಸಣ್ಣ ವಯಸ್ಸಿಂದನೂ ಭಜನೆ ಹೋಗ್ತಾ ಇದ್ದೀವಿ. ರಾಮ ನಮಗೆಲ್ರಿಗೂ ಬೇಕು. ನಾವು ಚಿಕ್ಕ ವಯಸ್ಸಿಗೆ 5 ಎದ್ಬಿಟ್ಟು ಭಜನೆ, ಈಗ ಸಂಕ್ರಾಂತಿ ಟೈಮಲ್ಲಿ ನಾವು ಭಜನೆ ಮಾಡ್ತೀವಿ ಒಂದು ತಿಂಗಳ ಪೂರ್ತ ರಸ್ತೆಯಲ್ಲಿ ಊರು ತುಂಬ ಅಳ್ಸ್ಕೊಂಡ್ಬರ್ತೀವಿ. ಆಗ ಮೋದಿ ಇದ್ನ BJP ಇತ್ತಾಗ, BJP ಭಾರತ ಇದೆ. ಹ್ಞೂ, ಇದೆ. ನಾವು ರಾಮನ್ನ ಆಗಿಂದ ಸಣ್ಣ ವಯಸ್ಸಿಂದ ಪೂಜೆ ಮಾಡ್ತೇವೆ. ಆಮೇಲೆ ಅಕ್ಕಿ ಕೊಟ್ಟ ಅಕ್ಕಿ ಕೊಟ್ಟ ಅಂತಾರೆ. ಅಕ್ಕಿನ ನಾ ಸಣ್ಣ ವಯಸ್ಸಿಂದನೂ ಡಿಪೋಗೆ ಹೋಗಿ ಅಕ್ಕಿನ ತಗೋಬರ್ತಾ ಇದ್ದೀನಿ ನಮ್ಮ ಮನೆಗೆ. ಆವಾಗ ಅಕ್ಕಿ ಅಲ್ಲದೆ ಸಕ್ಕರೆ, ಗೋಧಿ, ಅಕ್ಕಿ ಎಲ್ಲನೂ ಕೊಡ್ತಾ ಇದ್ರು ಅವಾಗ. ಅದು ಅಕ್ಕಿ ಅನ್ನ ಯೋಜನೆ ಅನ್ನೋದು ಸುಮಾರು ವರ್ಷದಿಂದ ಇದೆ. ಮೋದಿ ಕೊಟ್ಟ ಅಂದ್ರೆ ಸುಳ್ಳು. ಅದು ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದ ತಾಳಿಂದನೂ ಅಕ್ಕಿ ಕೊಡ್ತಾನೆ ಬಡವರಿಗೆ ಬರ್ತಾ ಇದ್ದಾರೆ. ಈ ಏನು ಇಲ್ದಿರ ಟೈಮ್ನಲ್ಲಿ ಸ್ವಾತಂತ್ರ್ಯ ಬಿಟ್ಟು ಹೋದ್ರು ಬ್ರಿಟಿಷರು, ಆಗ ನೇರು 200 crore ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ. ಅದು ಯಾರು ಕೊಡ್ತಾರೆ? ಮೋದಿ ಇದ್ರೆ ಕೊಡ್ತಿದ್ನ? ನನ್ನ ತಾವೆಲ್ಲ ಟೀ ಮಾರ್ತಿದ್ದೀನಿ ನಾನು ಅಂತಂದ್ಬಿಡೋದು. ಚೆನ್ನಾಗಿ ಮಾತಾಡಿದ್ರೆ ಅಂತ ತ್ಯಾಗ ಮಾಡಿರೋನ್ನ ನೇರುನೇ ಕ್ಲಬ್ ಡ್ಯಾನ್ಸರ್ ಅಂತಾರೆ. ಸುಮ್ಮನೆ 200 crore ಯಾರು ಕೊಡ್ತಾರೆ ಸರ್ ದೇಶಕ್ಕೋಸ್ಕರ? ಆ ಕಾಲದಲ್ಲಿ ಎಂಥ ಅದು 200 crore ಅಂದರೆ ಎಷ್ಟೋ ಕೋಟಿ ರೂಪಾಯಿ ಲೆಕ್ಕ ಅದು. ಹಾಗಾಗಿ ಇಲ್ಲಿ ದೊಡ್ಡ ಜನ ಏನೋ ಒಂದು ಒಬ್ಬ ಫಿಲಮ್ ಆ್ಯಕ್ಟ್ರ್ ಬಂದರೆ ಈಗ ಧಾರಾವಾಹಿ ಮಾಡೋನು ಬಂದುಬಿಟ್ರೆ ಮುತ್ಕೊಬಿಡ್ತಾರೆ, ಓ ಇವ್ನು ಬಂದ ಇವ್ನು ಬಂದ ಅಂತ. ಆ ಥರ ಇರೋದು ಜನ ಇಲ್ಲಿ, ಒಂದು ವಿಚಾರಗಳಿಲ್ಲ. ಸುಮ್ಮನೆ ಏನೋ ಇದು ಏನಿದೆ ಟ್ರೆಂಡ್ ಅದು ಅನ್ನೋದು. ಈಗ ರಾಜರು ಮಾಡಿದ್ರು ಅಂತಂದರೆ ಅವಾಗ ಮಾಡಿದ್ರು, ಇವಾಗ ಎದುವೀರ್ ಮಾಡೋಕ್ಕಾದ? ಈಗ ರಾಜರು ಯೂನಿವರ್ಸಿಟಿ ಮಾಡಿದ್ರು, ಎಲ್ಲ ಮಾಡಿದ್ರು, ಬ್ರಿಡ್ ಕನ್ನಮಡಿ ಕಟ್ಟೆ ಕಟ್ಟಿಸ್ರು, ಎದುವೀರ್ ಕೈಲಿ ಮಾಡೋಕ್ಕಾಗುತ್ತದ್ನಿಲ್ಲ? ಸುಮ್ಮನೆ ಅವೆಲ್ಲ ಆಗಲ್ಲ. ಪ್ರಜಾಪ್ರಭುತ್ವ. ನಿಮ್ಮ ಹೆಸರು? ದಾನಿಯವತಿ. ಏನು ಮಾಡ್ತೀರಾ ಮೇಡಮ್? ನಾನು PhD ಮಾಡ್ತಾ ಇದ್ದೆ. ಓಕೆ. ಹೇಗಿದೆ ಮೈಸೂರು ನಿಮ್ಮ ಪ್ರಕಾರ? ನಿಮ್ದು ಯಾವೂರು? ಮೈಸೂರು ಸರ್. ಮೈಸೂರು. ನಿಮ್ಮ ಪ್ರಕಾರ ಹೇಗಿದೆ ಈ ಸಲ ಲೋಕಸಭೆ ಟ್ರೆಂಡ್? ಅದೇ ಸರ್, ಕಾಂಗ್ರೆಸ್. ಕಾಂಗ್ರೆಸ್ ಇದೆ. ಲಕ್ಷ್ಮಣ್ ಬಗ್ಗೆ ನಂಬಿಕೆ ಇದೆ, ಸೂಕ್ತ ಫೈಟ್ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಂಗೆ ಬಂದು ಎಲ್ಲರಿಗೂ ಬಡವ್ರಿಗೆ ಅಥವಾ ಎಲ್ರಿಗೂ ಅನುಕೂಲ ಆಗಂಗೆ ಮಾಡ್ತಿದೆ, ಸೊ ಅದೇ ಥರ ಸೆಂಟ್ರಲ್ ಬಂದರೆ ಒಳ್ಳೇದಾಗುತ್ತೆ. ಬಂದರೆ ಒಳ್ಳೇದಾಗುತ್ತೆ. ನಿಮ್ಮ ಪ್ರಕಾರ ಹಾಗಾದ್ರೆ ಕಾಂಗ್ರೆಸ್ಸಲ್ಲಿ ಯಾರು PM ಸೂಕ್ತ ಅಭ್ಯರ್ಥಿ, ರಾಹುಲ್ ಖರ್ಗೆನ? ಖರ್ಗೆ. ಖರ್ಗೆನೆ ಡಿಕ್ಲೇರ್ ಮಾಡಿದ್ರು NDA ಮೈತ್ರಿಕೂಟ ಒಳ್ಳೇದು ಅಂತ. ಖಂಡಿತ. ಓಕೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಬಂದರೆ ರಾಹುಲ್ಗೂ ಕೂರಿಸಲ್ಲ ಸರ್, ಯಾಕೆ ಅವ್ರು ಭಯ ಇದೆ ಸಾಯಿಸ್ಬಿಡ್ತಾರೆ ಅಂತ. ಖರ್ಗೆಗೆ ಕೂರಿಸ್ಬೋದು, ಅಲ್ಲಿ ಬಂದರೆ ಅವ್ರ ತಾಯಿನೇ ಹೇಳ್ತಾರೆ ಬೇಡಪ್ಪ ಬೇರೆಯವ್ರು ಕೂರಿಸೋಣ ಅಂತ. ಮನಮೋಹನ್ ಸಿಂಗನ್ನು ಯಾವ ರೀತಿ ಮಾಡಿದ್ರು ಅದೇ ರೀತಿ ಖರ್ಗೆನ ಕೂರಿಸ್ತಾರೆ. ಒಬ್ಬ ದಲಿತನ ಪ್ರಧಾನಿ ಮಾಡ್ದಂಗೆ ಆಯ್ತದೆ. ಯಾಕಂದರೆ ಈ ದೇಶದಲ್ಲಿ ದಲಿತ ಅಂತಂದರೆ ಒಂಥರ ಕೀಳ್ಮಟ್ಟ. ಒಬ್ಬ ಮುಖ್ಯಮಂತ್ರಿ ಮಾಡೋಕ್ಕೆ 8 ಬಿಡ್ತಾ ಇಲ್ಲ ಅಂತಂದ್ರೆ ಪ್ರಧಾನಿನೇ ಮಾಡಿ ಕೂರಿಸ್ಬಿಟ್ರೆ ಕಾಂಗ್ರೆಸ್ಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಅಂಬೇಡ್ಕರ್ ಕನಸೂ ನೆನೆಸಾಯ್ತದೆ, ಅವ್ರ ಆಸೆ ಇದ್ದಿದ್ದು ದೇವಸ್ಥಾನ ಒಬ್ಬ ದಲಿತ ಆಳಿದ್ರೆ ಅದು ಅಲ್ಲಿಗೆ ದೇಶ ಉದ್ಧಾರ ಆಯಿತು ಅನ್ನೋ ಥರ ಲೆಕ್ಕಾಚಾರ. ಆ ರೀತಿ ಆಗಬೇಕು ಅನ್ನೋದು ಎಲ್ಲರ ಆಸೆ. ವೀಕ್ಷಕರೇ, ಖಂಡಿತವಾಗಲೂ ಮತದಾರರ ಮನದಾಳ. ಇಲ್ಲಿ ಸರ್ ಮಾತಾಡ್ತಾ ಹೇಳಿದ್ರು,
ಪ್ರತಿ ಕೆಲಸಕ್ಕೂ ಅರಮನೆ ಬಾಗಿಲಿಗೆ ಸಾಮಾನ್ಯ ಮತದಾರ ಹೋಗೋಕ್ಕಾಗಲ್ಲ, ಪೊಲೀಸ್ ಅವರೇ ಬಿಡಲ್ಲ. ನಾವು ಯದುವೆ ಬಗ್ಗೆ ಯಾವುದೇ ನೆಗೆಟಿವ್ ಹೇಳ್ತಿಲ್ಲ, ಆದರೆ ರಿಯಾಲಿಟಿಗೆ ಇಳಿದು ಮಾತಾಡ್ತಾ ಇದ್ದೀವಿ. ನಮ್ಮ ಮನೆ, ನಮ್ಮ ರಸ್ತೆಗಳು, ನಮ್ಮ ಅಕ್ಕಪಕ್ಕದ ಸಮಸ್ಯೆಗಳನ್ನ ಬಗೆಹರಿಸೋಂಥವ್ರು ನಮ್ಮ ಜೊತೆ ಬೆರೆಯವರು ಇರಬೇಕು ಅಂತ. ಹೀಗಾಗಿ ಲಕ್ಷ್ಮಣ್ ಸೂಕ್ತವಾದ ಅಭ್ಯರ್ಥಿನೇ. ಕಾಂಗ್ರೆಸ್ ಸರ್ಕಾರ ಇದೆ, ವರ್ಚಸ್ ಇದೆ, ಖಂಡಿತವಾಗ್ಲೂ ಕೂಡ ಟಫ್ ಫೈಟ್ ಇರುತ್ತೆ, ಅಥವಾ ಕಾಂಗ್ರೆಸ್ಗೆ ಗೆಲ್ಲಬಹುದು ಅನ್ನೋದು ಇವರುಗಳ ಅಭಿಪ್ರಾಯ. ಇನ್ನು ಸಾಕಷ್ಟು ಜನರನ್ನು ಮಾತಾಡ್ತೀನಿ, ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾರು ಮೈಸೂರಿನ ಸಂಸದರಾಗಬೇಕಂತ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಯೋಗೇಶ್, ಕರ್ನಾಟಕ ಟಿ ವಿ, ಮೈಸೂರು. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ. ಏನು ಮಾಡೋದು? ನಾನು ಆರ್ ಎಸ್ ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಕ್ಸಾಮ್ ಸೂಪರಿಂಟೆಂಡೆಂಟ್ ಆಗಿದ್ದೀನಿ. ಓಕೆ. ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅಂದ್ರೆ ಎಲ್ಲರಿಗೂ ಒಂಥರ ಹಿರಿಮೆ. ಎಲ್ಲೆಲ್ಲ ಹೋಗಿದ್ರಿ? ಚಾಮುಂಡಿ ಬೆಟ್ಟ ಎಲ್ಲ ಹೋಗಿದ್ರೆ? ಚಾಮುಂಡಿ ಬೆಟ್ಟ ಹೋಗಿದ್ವಿ, ಇದಕ್ಕೆ ಹೋಗಿದ್ವಿ, ನಂಜನಗೂಡು, ನಂಜನಗೂಡು ಟಿ ನರಸೀಪುರ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇಲ್ಲಿ ಟಿಫನ್ ಚೆನ್ನಾಗಿರುತ್ತೆ. ಈ ಕೆರೆ ಏರಿ ಇದೆಯಲ್ಲ, ಇಲ್ಲಿ ಸ್ವಲ್ಪ ವಾಕ್ ಮಾಡಿ. ಯಾಕೆ ಗೊತ್ತಾ? ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಓಡಾಡ್ತ ಜಾಗ ಇದು. ಸರ್, ಹೇಗಿದೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಲೋಕಸಭೆ ಚುನಾವಣೆ ಬರ್ತಿದೆ, ನಾವಿವತ್ತು ಕರ್ನಾಟಕ ಟಿ ವಿ ಪೂರ್ತಿ ಮೈಸೂರು ಸರಿ ಸಮೀಕ್ಷೆ ಮಾಡ್ತಾ ಇದ್ವಿ, ಬಟ್ ನೀವು ದೊಡ್ಡಬಳ್ಳಾಪುರದವ್ರು ಸಿಕ್ಕಿದ್ದೀರಾ, ಖುಷಿ? ಈ ಪ್ರಕಾರ ಯಾರು ಪ್ರಧಾನಿ ಆಗ್ಬೇಕು? ಸರ್, ಪ್ರಧಾನಿ ಇದೆ ಇನ್ಕಾಂಪಿಟೆಂಟ್ ಇದು ಲೀಡರ್ ಅಂದರೆ ಮೋದಿ. ಮೋದಿ ಮೋದಿನ ಈ ಫ್ರೀ ಅನ್ನೋದು ಏನಿದೆ ಅಂದರೆ, ಈ ಫ್ರೀ ಅನ್ನೋದು ಎನಿಥಿಂಗ್ ಮಸ್ಟ್ ಹ್ಯಾವ್ ಸಮ್ ವ್ಯಾಲ್ಯೂ ಫಾರ್ ದಟ್. ಇಟ್ ಮೇ ಬಿ 1 ರುಪಿ ಆರ್ 2 ರುಪೀಸ್, ಬಟ್ ದಿ ವ್ಯಾಲ್ಯೂ ಮಸ್ಟ್ ಬಿ ಫಾರ್ ದಟ್. ಇಲ್ಲಿ ಫ್ರೀ ಅಂತ ಹೇಳಿದ್ರೆ ಎಫರ್ಟೇ ಇಲ್ಲ. ಏನು ಅದು, ಏನಕ್ಕೆ ಆ ಥರ ಇಂಪ್ಲಿಮೆಂಟ್ ಮಾಡಿ ಜನ ಯಾಕೆ ಅದಕ್ಕೆ ಮರಳಾಗ್ತಾರೋ ಗೊತ್ತಾಗ್ತಾ ಇಲ್ಲ. ಜನ ಸ್ವಲ್ಪ ಎಚ್ಚೆತ್ಕೋಬೇಕು. ಆಮೇಲೆ ಈ ಕರ್ನಾಟಕ ಸ್ಟೇಟಲ್ಲಿ ಫ್ರೀ ಕೊಟ್ಟು ಇದರಲ್ಲಿ ಮೋದಿನೂ ಕೊಡಬೇಕು ಅನ್ನೋದು ಇನ್ನೂ ವರ್ಸ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಇನ್ನೂ ಒಂದೇನಂದೆ ಸರ್, ಈ ಇವರು ರೈತರಿಗೆ ಏನು ಮಾಡಿಲ್ಲ, ಏನು ಮಾಡಿಲ್ಲ ಅದು ರೈತರಿಗೆ ಮಾಡ್ತಾ ಇದ್ದಾರೆ ಸರ್, ಅದು ಒಂದು ದೊಡ್ಡ ಇಶ್ಯೂ. ಅದು ಸ್ವಲ್ಪ ಕ್ರಮೇಣವಾಗಿ ಗ್ರ್ಯಾಜುವಲ್ ಆಗಿ ಬರಬೇಕಾಗುತ್ತೆ. ಇವರು 30 ಇಯರ್ಸಲ್ಲಿ ಮಾಡ್ತಿರೋದು 10 ಇಯರ್ಸಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಏರ್ಪೋರ್ಟ್ಗಳು, ಎಷ್ಟು ರೋಡ್ವೇ, ಆಮೇಲೆ ಡಿಜಿಟಲೈಸೇಷನ್ನು, ಇದೆಲ್ಲ ತುಂಬಾ ನಮ್ಮ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮೇಲೆ ಇದೆ. ಬಟ್ ಬೀಯಿಂಗ್ ಎ ಮೋದಿ ಅಂತ ಲೀಡರ್ ನಾವು ಕಳ್ಕೊಂಡ್ರೆ ವಿ ವಿಲ್ ಲೂಸ್ ಇಂಡಿಯಾ. ಸರ್, ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ಸಂಸದರು ಯಾರಾಗಬೇಕು ಸರ್? ಸರ್, ನಮ್ಮ ಇನ್ನು ಮೋದಿ ಅಂತ ಹೇಳಿದ್ರೆ ನಮ್ಮ ಸುಧಾಕರ್. ನಿಮ್ಮ ಸುಧಾಕರ್, ಪ್ರದೀಪ್ ಈಶ್ವರ್ ನಮ್ಗೆ ಒಂಥರ ನೋಡಕ್ಕೆ ಭಾರಿ ಮಜಾ ಇರುತ್ತೆ. ಈಗಲೂ ಪ್ರದೀಪ್ ಈಶ್ವರ್ ಮಾತಾಡ್ತಾ ಇರ್ತಾರೆ, ಸಿನಿಮಾ ಚೂಪಿಸ್ತಾ ಅಂತಿರ್ತಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಆಫ್ಟರ್ ಆಲ್ ಒಂದು ಸಾರಿ ಗೆದ್ದುಬಿಟ್ಟು ನಾನೇ ಕಿಂಗ್ ಅಂತ ಅವ್ರೆ. ಯಾವಾಗ ಅಷ್ಟೇ ಜಲ್ದಿ ಬೆಳಗೋ ದೀಪ ಜಲ್ದಿ ಆರೋಗುತ್ತೆ ಅವ್ರಿಗೆ, ಅದಕ್ಕೆ ಮಿನಿಮಮ್ ಸೆನ್ಸ್ ಅವ್ರಿಗಿಲ್ಲ ಅಷ್ಟೊಂದು. ಪ್ರದೀಪ್ ಈಶ್ವರ್ ಅವ್ರಿಗೆ ಕಿವಿ ಮಾತು. ನಮಗೆ ಮೈಸೂರಲ್ಲಿ ಸಿಕ್ಕರು ದೊಡ್ಡಬಳ್ಳಾಪುರದವರು. ಸರ್, ನಿಮ್ಮ ಹೆಸರು? ಅಶೋಕ್. ಏನು ಮಾಡ್ತೀರಾ? ಗೀತಾ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್. ಓಕೆ, ಹೇಗಿದೆ ನೀವು, ನಿಮ್ಮೂರು? ಸರ್, ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ. ಓಕೆ, ಯಾರು ನಿಮ್ಮ ಸಂಸದರಾಗಬೇಕು ದೊಡ್ಡಬಳ್ಳಾಪುರ? ದೊಡ್ಡಬಳ್ಳಾಪುರದಲ್ಲಿ ಯಾರಪ್ಪ ಇದಂತೆ ನಾನು ಕರೆಕ್ಟ್ ಆಗಿ ಡಾಕ್ಟರ್ ಕೆ ಸುಧಾಕರ್. ಸುಧಾಕರ್, ಸುಧಾಕರ್ ಬಿಜೆಪಿ. ಬಿಜೆಪಿ ನೀವು ಬಿಜೆಪಿ ಫಾಲೋ ಮಾಡ್ತೀರಾ? ಬಿಜೆಪಿ. ಮೈಸೂರಲ್ಲಿ ಯದುವೀರ್ ಇದ್ದಾರೆ ರಾಜರು, ಜೊತೆ ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಅಂತ, ಯಾರು ಬಂದರು? ಯಾರು ಇಲ್ಲಿ ಇದು ನನಗೆ ಅಷ್ಟು ಕರೆಕ್ಟ್ ಆಗಿ. ಯಾರು ಪ್ರಧಾನಿ ಆಗಬೇಕು? ಮೋದಿ. ಹೌದಾ? ಪಕ್ಕ ಮೋದಿಯಿಂದಲೇ ಮಾತ್ರ ಬದಲಾವಣೆ ಸಾಧ್ಯನಾ? ಮೋದಿಯಿಂದನೇ ಎಲ್ಲ ಚೇಂಜಸ್ ಆಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರಮೇಶ್ ಅಂತ. ಸರ್, ಏನು ಮಾಡ್ತೀರಾ? ಸರ್, ನಮ್ಮದು ಬಿಸ್ನೆಸ್ ಟೆಂಟ್ ಹೌಸ್ ಇತ್ತು, ಇವಾಗ ಬಾರ್ ರೆಸ್ಟೋರೆಂಟ್ಸು, ಹೋಟೆಲ್ ಬಿಸ್ನೆಸ್ ಇದೆ. ಓಕೆ, ನಿಮ್ಮ ಓಟು ಇಲ್ಲೇ ಮೈಸೂರಲ್ಲಿ? ನಮ್ಮದು ಅದೇ ಮಡಿಕೇರಿ, ಮೈಸೂರು ಮಡಿಕೇರಿ. ಓಕೆ, ನಿಮ್ಮ ಕ್ಷೇತ್ರ ಇದೆ ಇದೆ. ಯಾರು ಸಂಸದರಾಗಬೇಕು ನಿಮಗೆ? ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಕೊಟ್ಟಿಲ್ಲ. ಯದುವೀರ್ ಕೊಟ್ಟಿದ್ದಾರೆ ಬಿಜೆಪಿಯಿಂದ, ಕಾಂಗ್ರೆಸ್ಸಿಂದ ಲಕ್ಷ್ಮಣ್. ಹೌದು, ಯದುವೀರ್ ಅವ್ರಿಗೆ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕಾಯ್ತು, ಕಳಿಸರಿ ಒಂದು 2 ಲಕ್ಷ ಲೀಡಲ್ಲಿ ಗೆದ್ದಿದ್ರು. ಹಾಗಾಗಿ ಮತ್ತೆ ಒಳ್ಳೆ ವರ್ಕರು ಮತ್ತು ಇಂದು ಫೈರ್ ಬ್ರ್ಯಾಂಡು ಒಳ್ಳೆ ನೇಮ್ ಇತ್ತು ಅವರಿಗೆ, ಕೊಡ್ಬೋದಾಯಿತು. ಇವರು ಅರಮನೆ ರಾಜರು ಲೆಕ್ಕದಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಕೇಂದ್ರ ಸರ್ಕಾರ ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ಸೀಟ್ ತೊಗೊಬಂದಿದ್ದಾರೆ ಇವರು. ಇವರಿಗೆ ರಾಜರು ಅನ್ನೋ ವರ್ಚಸ್ಬಿಟ್ರೆ ಬೇರೆ ಏನು ವರ್ಚಸ್ ಇಲ್ಲ. ಓಕೆ, ಜನಗಳಿಗಾಗಲಿ ಅಥವಾ ಯಾರೇನು ಇಲ್ಲ, ಮಹಾರಾಜರು ಅನ್ನೋದೊಂದು ವರ್ಚಸ್ ಇದೆ. ಅದ್ರ ಮೇಲೆ ಮತ್ತು ಮೋದಿಯವರು ವರ್ಚಸ್ಸಲ್ಲಿ ಗೆಲ್ಲಬೇಕಷ್ಟೇ. ಅದೇ ಪ್ರತಾಪ್ ಸಿಂಹ ಅವರು ಒಳ್ಳೆ ವರ್ಕ್ ಮಾಡಿದರು, ಇಂದು ಫೈರ್ ಬ್ರ್ಯಾಂಡ್ ಇದ್ದರು ಅವರು, ಕಳಸರಿ 2 ಲಕ್ಷ ಲೀಡ್ ಇದ್ರೆ ಈ ಸರಿ ಇನ್ನೂ ಒಂದು 50 ಸಾವಿರ ಲೀಡಲ್ಲಿ ಗೆಲ್ತಿದ್ರು. ಓಕೆ, ಓಕೆ.
ಈ ಸರಿ ಮಿಸ್ ಆಗಿದ್ದು ತುಂಬಾ ತುಂಬಾ ಬೇಜಾರಿದೆ, ತುಂಬಾ ಬೇಜಾರಿದೆ. ಬಿಜೆಪಿಯಲ್ಲಿ ಹೆಚ್ಚು ಕಮ್ಮಿ 50% ಜನಕ್ಕೆ ಬೇಜಾರಿದೆ. ಆದರೂ ಪ್ರತಾಪ್ ಸಿಂಹ ಅವರು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದಲೇ ಹೋಗಿ ಅವರಿಗೆ ರಾಜರ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಮುನ್ನ ಕಡೆ ಭಾಷಣದಲ್ಲಿ ಕೇಳಿದೆ ನಾನು, ತುಂಬ ಸಪೋರ್ಟ್ ಮಾಡಿ ರಾಜನ ಗೆಲ್ಸಿ ಅಂತೇಳಿ ಒಂದು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷಕರವಾದ ವಿಚಾರ. ಮತ್ತು ಇನ್ನೊಂದು ಏನಂದರೆ, ಪ್ರತಾಪ್ ಸಿಂಹ ಅವರ ಒಂದು ಒಳ್ಳೆತನ ಮೆಚ್ಕೋಬೇಕು ಈ ವಿಚಾರದಲ್ಲಿ. ಒಂದು ನೀವು ಮಡಿಕೇರಿ ಅವರು ಜನ ಬದಲಾಯಿಸ್ಬಿಟ್ರು ವಿಧಾನಸಭೆಯಲ್ಲಿ, ಅಪ್ಪಚ್ಚು ರಂಜನ್ನು ಬೋಪಯ್ಯನ ಸೋಲ್ಸಿದ್ರು, ಪೊನ್ನಣ್ಣ ಮತ್ತು ಮಂತರಗೌಡ ಗೆಲ್ಸಿದ್ರು, ಈಗ ಲೋಕಸಭೆಯಲ್ಲಿ ಏನಾಗಿರುತ್ತೆ ನಿಮ್ಗಳ ನಿರ್ಧಾರ? ನಮ್ಗಳಲ್ಲಿ ಸರ್ ಏನಾಯಿತು ಅಂದರೆ, ಕಳಸರಿ ಪ್ರತಾಪ್ ಸಿಂಹ ಅವ್ರನ್ನ ಸೋಲಿಸ್ಬೇಕು ಅನ್ನೋದೇ ಒಂದಿತ್ತು, ಅಲ್ಲ ಇವ್ರನ್ನ ಯಾರು ರಂಜನ್ ಅವ್ರನ್ನ ಸೋಲಿಸ್ಬೇಕು ಅನ್ನೋದು ಒಂದಿತ್ತು ಅಲ್ಲಿ. ಕಳೆದ ಒಂದು 25 ವರ್ಷದಿಂದ ಕಂಟಿನ್ಯೂ ಇದ್ದರು, ಫಿಕ್ಸ್ ಆಗಿದ್ದರು, ಬೇಡ ಹೆಸರು ಚೇಂಜ್ ಮಾಡಬೇಕು ಅಂತಿತ್ತು. ಹಾಗಾಗಿ ಮಂತ್ರಗೌಡ ಅವ್ರನ್ನ ಗೆಲ್ಲಿಸಿದ್ರು. ಮತ್ತು ಏನಿದ್ರೆ, ಈ ಸರಿ ಗೌಡ ಓಟುಗಳು ಪ್ರತಾಪ್ ಸಿಂಹ ಅವ್ರಿಗೆ ಬರ್ತಿತ್ತು, ಗೌಡ ಜನಾಂಗದ ಓಟುಗಳು ಪ್ರತಾಪ್ ಸಿಂಹ ಅವ್ರಿಗೆ ಬರ್ತಿತ್ತು. ಈಗ ಆ ಓಟು ಚೇಂಜ್ ಆಗಿರೋದ್ರಿಂದ ಕಳಸರಿ ಏನಾಯಿತು, ಮಂತ್ರಗೌಡ ಅವ್ರಿಗೆ ಗೌಡ ಜನಾಂಗದ ಓಟೆಲ್ಲ ಪೂರ್ತಿ ಮಂತ್ರಗೌಡ್ರಿಗೆ ಬಿತ್ತು ಕಳಸರಿ. ಈ ಸರಿ ಏನಾಗೋದು, ಬಿಜೆಪಿಯಿಂದ ಅದೇ ಓಟು ಬಿಜೆಪಿಗೆ ಬೀಳೋದು ಪ್ರತಾಪ್ ಸಿಂಹ ಅವ್ರು ಇದ್ದಿದ್ರೆ. ಪ್ರತಾಪ್ ಸಿಂಹ ಇಲ್ದಿದ್ದರಿಂದ ನಮ್ಮ ಕೊಡಗಲ್ಲಿ ಹೆಚ್ಚು ಕಮ್ಮಿ ಒಂದು 75% ಓಟ್ ಏನಾಗುತ್ತೆ ಕಾಂಗ್ರೆಸ್ಗೆ ಹೋಗ್ಬಿಡುತ್ತೆ, ಕಾಂಗ್ರೆಸ್ ಅವರು ಗೌಡ್ರಾಗಿರೋದ್ರಿಂದ. ಓಕೆ ಓಕೆ ಓಕೆ. ಹೀಗಾಗಿ ಮೈಸೂರು ಒಂಥರ ಫೈಟ್ ಇದೆ, ಫೈಟ್ ಇದೆ, ಫೈಟ್ ಇದೆ. ಥ್ಯಾಂಕ್ ಯು ಸರ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.